ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟ್ರಾವೆಲಿಂಗ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ದುಬೈನಲ್ಲಿರೋ ಇನ್ನೊಂದು ಅದ್ಭುತವಾಗಿರೋ ಜಾಗ ನೋಡೋಣ, ಬನ್ನಿ. ಈ ಜಾಗದ ಹೆಸರು ಬಂದು ಮಿರಕಲ್ ಗಾರ್ಡನ್ ಅಂತ. ಸೊ ಇದು ಹೆಸರಿಗೆ ತಕ್ಕಂತೆ ನಿಜವಾಗ್ಲೂ ಒಂದು ಮಿರಕಲ್ ಗಾರ್ಡನ್ನೇ. ಈ ಮಿರಕಲ್ ಗಾರ್ಡನಲ್ಲೂ ಕೆಲವೊಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಅದೇನಂತ ವಿಡಿಯೋನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಜಾಗನ ಮಿರಕಲ್ ಗಾರ್ಡನ್ ಅಂತ ಯಾಕೆ ಕರೀತಾರಂದರೆ, 17 ಎಕರೆ ಜಮೀನಲ್ಲಿ 45 ಮಿಲಿಯನ್ ಹೂ ಗಿಡಗಳನ್ನ ಮತ್ತು ಬಳ್ಳಿಗಳನ್ನ ಯೂಸ್ ಮಾಡಿ ಒಂದು ಅದ್ಭುತವಾದ ಉದ್ಯಾನವನನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಗಾರ್ಡನ್ ಓಪನ್ ಮಾಡಿದ್ದು ಬಂದು ವ್ಯಾಲೆಂಟೈನ್ಸ್ ಡೇ ದಿನ, ಅಂದರೆ ಫೆಬ್ರವರಿ 14, 2013 ಇದನ್ನು ಓಪನ್ ಮಾಡಿದ್ದಾರೆ. ಆ್ಯಂಡ್ ವರ್ಷದಲ್ಲಿ ಇದು ಬರೀ 7 ತಿಂಗಳು ಮಾತ್ರ ಓಪನ್ ಇರುತ್ತೆ, ಅಂದರೆ ಅಕ್ಟೋಬರಿಂದ ಏಪ್ರಿಲ್ವರೆಗೂ ಮಾತ್ರ ಓಪನ್ ಇರುತ್ತೆ. ಮೇಯಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಇದು ಕ್ಲೋಸ್ ಮಾಡಿರ್ತಾರೆ. ಯಾಕಂದರೆ ದುಬೈನಲ್ಲಿ ಆಗ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆ್ಯಂಡ್ ಬರೀ ಈ ಜಾಗ ಮಾತ್ರ ಅಲ್ಲ, ದುಬೈನಲ್ಲಿ ಸುಮಾರು ಸೈಟ್ ಸೀಯಿಂಗ್ ಪ್ಲೇಸಸ್ನ ಮೇಯಿಂದ ಸೆಪ್ಟೆಂಬರ್ವರೆಗೂ ಕ್ಲೋಸ್ ಮಾಡಿರ್ತಾರೆ, ಯಾಕಂದರೆ ತುಂಬ ಬಿಸಿಲಿರುತ್ತೆ. ಸೊ ಅದಕ್ಕೆ ನೀವು ದುಬೈಗೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಅಕ್ಟೋಬರಿಂದ ಏಪ್ರಿಲ್ವರೆಗೂ ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಬಂದು ನೋಡಿ, ಎಂಜಾಯ್ ಮಾಡಿ. ಫೋಟೋ ಹುಚ್ಚಿರೋರಂತೂ ಇಲ್ಲಿಗೆ ಬಂದುಬಿಟ್ರೆ ಅವ್ರ ಮೊಬೈಲ್ ಗ್ಯಾಲರಿ ತುಂಬೋಗುತ್ತೆ, ಯಾಕಂದರೆ ಅಷ್ಟೊಂದು ಫೋಟೋಸ್ ತಗೋಬೋದು. ಇಲ್ಲಿ ಮಾಡಿರೋ ಪ್ರತಿಯೊಂದು ಡಿಸೈನ್ಸು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಡಿಸ್ನಿಲ್ಯಾಂಡ್ನಲ್ಲಿರೋ ಥರನೇ ತುಂಬ ಡಿಸೈನ್ಸ್ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಈ ಡಿಸ್ನಿ ಕ್ಯಾರೆಕ್ಟರ್ಸ್ನೆಲ್ಲ ಇವರು ಇಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ವಾಲ್ಟ್ ಡಿಸ್ನಿ ಅವ್ರ ಕಡೆಯಿಂದ ಇವರು ಲೈಸೆನ್ಸ್ ಅಗ್ರಿಮೆಂಟ್ ತೊಗೊಂಡಿದ್ದಾರೆ. ಈ ಜಾಗ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮಕ್ಕಳೂ ತುಂಬ ಎಂಜಾಯ್ ಮಾಡ್ತಿದ್ರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ನಮಗೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಅವ್ರು ಮಾಡಿರೋ ಚೇಷ್ಟೆಗಳನ್ನ, ತರಲೆಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಅವ್ರ ಮುಖದಲ್ಲಿರೋ ಆ ಸಂತೋಷ, ಆ ನಗು, ಆ ಚೇಷ್ಟೆಗಳನ್ನೆಲ್ಲ ನೋಡ್ತಾ ನೋಡ್ತಾ ನಮಗೂ ತುಂಬಾ ಖುಷಿಯಾಯಿತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇನ್ನಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಿರಕಲ್ ಗಾರ್ಡನ್ ಬಗ್ಗೆ ಇರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದರೊಳಗೆ 3 ಗಿನ್ನಿಸ್ ರೆಕಾರ್ಡ್ ಆಗಿದೆ. ಸೊ ಆ ಗಿನ್ನಿಸ್ ರೆಕಾರ್ಡ್ ಆಗಿರೋ ಜಾಗಗಳನ್ನ ನೋಡ್ಕೋ ಬರೋಣ, ಬನ್ನಿ. ಸೊ ಮೊದಲನೇದಾಗಿ, ಈ ಮಿರಕಲ್ ಗಾರ್ಡನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ವರ್ಟಿಕಲ್ ಗಾರ್ಡನ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ 1 ಗಿನ್ನಿಸ್ ರೆಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದಾಗಿ, ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಹೂವಿನ ಏರೋಪ್ಲೇನ್ನ ಮಾಡಿದ್ದಾರೆ. ಇದ್ರ ಹೆಸರು ಬಂದು ಏರ್ಬಸ್ A380 ಅಂತ. ಸೊ ಇದ್ರ ಮೇಲೆ ನೀವು ನೋಡ್ಬೋದು ಎಮಿರೇಟ್ಸ್ ಅಂತ ಬರೆದಿದ್ದಾರೆ, ಯಾಕಂದರೆ UAEದಲ್ಲಿ ಎಮಿರೇಟ್ಸ್ ಫ್ಲೈಟ್ ಬಂದು ತುಂಬಾ ದೊಡ್ಡ ಫ್ಲೈಟು. ಸೊ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋದ್ರಿಂದ ಇದ್ರ ಮೇಲೆ ಎಮಿರೇಟ್ಸ್ ಅಂತ ಇದೆ. ಆ್ಯಂಡ್ ಇದನ್ನ ಮಾಡೋಕ್ಕೆ 5 ಲಕ್ಷ ಫ್ಲವರ್ಸ್ ಮತ್ತು ಪ್ಲ್ಯಾಂಟ್ಸ್ನ ಯೂಸ್ ಮಾಡಿದ್ದಾರೆ, ಅದರಿಂದ ಇದು 1 ಗಿನ್ನಿಸ್ ರೆಕಾರ್ಡ್. ಸೊ ನೆಕ್ಸ್ಟ್ ಗಿನ್ನಿಸ್ ರೆಕಾರ್ಡ್ ಏನಂದರೆ, ಇಲ್ಲಿ 59 ಅಡಿ ಇರೋ ಮಿಕ್ಕಿ ಮೌಸ್ನ ಮಾಡಿದ್ದಾರೆ. ಸೊ ಇದು ಪ್ರಪಂಚದ ಅತಿ ಎತ್ತರದ ಹೂಗಳಿಂದ ಮಾಡಿರೋ ಒಂದು ಗೊಂಬೆ. ಆದರೆ ಈ ಮಿಕ್ಕಿ ಮೌಸ್ನ ನೋಡೋಕ್ಕೆ ನಮಗೆ ಟೈಮ್ ಸಾಲಲಿಲ್ಲ, ನಾವು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಅದನ್ನು ಸ್ಕಿಪ್ ಮಾಡಬೇಕಾಗಿತ್ತು. ಆದರೆ ನೀವು ದುಬೈಗೆ ಬಂದರೆ ಈ ಮಿರಕಲ್ ಗಾರ್ಡನ್ನಲ್ಲಿರೋ ಮಿಕ್ಕಿ ಮೌಸ್, ಮಿನಿ ಮೌಸ್, ಡೊನಾಲ್ಡ್ ಡಗ್, ಗೂಫಿ, ಪ್ಲೂಟೋ, ಇನ್ನೂ ಎಷ್ಟೊಂದು ಡಿಸ್ನಿ ಕ್ಯಾರೆಕ್ಟರ್ಸ್ ಇದೆ, ಅದನ್ನೆಲ್ಲ ನೋಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್, ಈ ಜಾಗನ ಬಂದು ಅಂಬ್ರೆಲಾ ಟನ್ನಲ್ ಅಥವಾ ಅಂಬ್ರೆಲಾ ಪ್ಯಾಸೇಜ್ ಅಂತ ಕರೀತಾರೆ. ಸೊ ಇಲ್ಲಿ 100 ಛತ್ರಿಗಳಿಂದ ಡೆಕೋರೇಟ್ ಮಾಡಿರ್ತಾರೆ. ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ಸ್ನ್ಯಾಕ್ಸ್ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಕೊನೆಯದಾಗಿ ಕಿಡ್ಸ್ ಪ್ಲೇ ಏರಿಯಾಗೆ ಬಂದ್ವಿ. ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬಾ ಗೇಮ್ಸ್ ಇರ್ತವೆ. ಸೊ ಇಲ್ಲಿ ನಮ್ಮ ಮಕ್ಕಳು ಬಂದು ಬಂಜಿ ಜಂಪಿಂಗ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದರು. ಸೊ ಹೀಗೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.